ನೀವೇನಾದರೂ ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ವೀಡಿಯೋ ನೋಡ್ತೀರ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ. ಹಾಗೆ ಪಕ್ಕದ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಹಾಯ್ ಫ್ರೆಂಡ್ಸ್, ನವೀನ್ ಫ್ರಮ್ ಎನ್ಕೆಟಿವಿ ಕನ್ನಡ. ಈ ಒಂದು ವೀಡಿಯೋದಲ್ಲಿ ಜಿಲ್ಲಿ ಅಪ್ಲಿಕೇಶನ್ ಹೇಗೆ ಯೂಸ್ ಮಾಡೋದು ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಈ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಬನ್ನಿ ಮೊಬೈಲ್ ಸ್ಕ್ರೀನ್ ನೋಡೋಣ. ಮೊದಲನೇದಾಗಿ ಈ ಒಂದು ಅಪ್ಲಿಕೇಶನ್ನ ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಇಂಟರ್ಫೇಸ್ ಬಂದು ಹೀಗಿರುತ್ತೆ ಹೋಮ್ ಪೇಜ್. ಇದರಲ್ಲಿ ಡಿಸ್ಕವರ್ ಆಪ್ಷನ್ ಇದೆ ಪಕ್ಕದಲ್ಲಿ ನೋಡ್ಬೋದು ನೀವು. ಡಿಸ್ಕವರ್ ಆಪ್ಷನ್ ಟಿಕ್ಟಾಕ್ ರೀತಿಯಲ್ಲೇ ಇದೆ. ಸೊ ಇದನ್ನು ಒಂದು ಅರ ಕೊಡಬೇಕಾಗುತ್ತೆ. ಇಲ್ಲಿ ವೀಡಿಯೋಗಳನ್ನು ಅಪ್ಲೋಡ್ ಮಾಡ್ಕೋಬೋದು. ನೆಕ್ಸ್ಟ್ ಒಂದು ನೋಟಿಫಿಕೇಷನ್ ಇದೆ, ನೋಟಿಫಿಕೇಷನ್ ಬಂದಿದ್ದೆಲ್ಲ ಇಲ್ಲೇ ಇರುತ್ತೆ. ಸೊ ನೆಕ್ಸ್ಟ್ ಒಂದು ನೀವು ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡ್ರೆ ಈ ಪೇಜ್ ಎಲ್ಲ ಓಪನ್ ಆಗುತ್ತೆ. ಫಸ್ಟ್ ಬಂದು ಫಾಲೋ ಬಟನ್ ಇರುತ್ತೆ, ಎರಡನೇದು ಲೈಕ್ ಬಟನ್ ಇರುತ್ತೆ, ಮೂರನೇದಾಗಿ ಕಮೆಂಟ್ಸ್ ಮತ್ತು ಶೇರ್ ಬಟನ್ ಇರುತ್ತೆ, ಆಮೇಲೆ ಡೌನ್ಲೋಡ್ ಬಟನ್ಸ್ ಇರುತ್ತೆ. ಡಿಸ್ಕವರ್ ಪೇಜು ಇಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿದ್ದು ಯಾವ ಹ್ಯಾಶ್ ಟ್ಯಾಗ್ ಹಾಕಿರ್ತೀರ, ಸೊ ಅದು ಅದ್ರ ಮೇಲೆ ವೀಡಿಯೋಗಳಿರುತ್ತೆ. ಇಲ್ಲಿ ನೋಟಿಫಿಕೇಷನ್ ಬಾರ್ ಇದೆ, ರೀತಿ ಒಳ್ಳೊಳ್ಳೆ ವೀಡಿಯೋಗಳು ಇದರಲ್ಲಿ ಸಿಗುತ್ತೆ. ಸೇಮ್ ಟಿಕ್ಟಾಕ್ ರೀತಿಯೇ ಇದು ಯೂಸರ್ ಇಂಟರ್ಫೇಸ್ ಹೊಂದಿದೆ. ಇದರಲ್ಲಿ ಕಮೆಂಟ್ಸ್ ಎಲ್ಲ ಇಲ್ಲಿ ಮಾಡ್ಬೋದು, ಆ್ಯಡ್ ಕಮೆಂಟ್ಸ್ ಅಂತ ಇದೆ ನೋಡಿ. ಇಲ್ಲಿ ಒಂದು ಫಾಲೋಯಿಂಗ್ ಪೇಜು, ನನ್ನ ಪಾಪ್ಯುಲರ್ ಪೇಜು, ಸೇಮ್ ಟಿಕ್ಟಾಕ್ ರೀತಿಯಲ್ಲೇ ಇದು ವರ್ಕ್ ಆಗುತ್ತೆ. ಸೊ ನಾನಿನ್ನು ಇದರಲ್ಲಿ ಇನ್ನೂ ಅಕೌಂಟ್ ಕ್ರಿಯೇಟ್ ಮಾಡಿಲ್ಲ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡೋದಕ್ಕೆ ಅಂತ ತಿಳಿಸ್ಕೊಡ್ತೀನಿ. ಸೊ ಏನೋ ವೀಡಿಯೋದಲ್ಲಿ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.